हेलो फ्रेंड्स वेलकम बैक टू माय चैनल फ्रेंड्स इवत्तिन वीडियो दासवाल गिडवन्नु ट्रिम माडुवागा याव रीति माडबेकु हागे यावागा याव टाइम नल्लि माडबेकु अन्नुव बग्गे ओंदु वीडियो इदु नम्म टेरेस अल्लि इरुव गिड नालाकु वर्ष आयतु गिडक्के तुंबा इन्फेक्षन आगिदे हागे तुंबा एत्तरवागि कूड आगिदे नन्न ओपिनियन नेलदल्लि इरुव गिडगळु याव रीति बेकादरू दोड्डदागि इरलि आदरे ई रीति टेरेस मेले इरुव गिडगळु चिक्कदागि इद्दरे तुंबा चेन्नागि काणुत्तदे अंत ಈ ಕಾರಣಕ್ಕೆ ನಾನು ಪದೇ ಪದೇ ಟ್ರಿಮ್ ಮಾಡ್ತಾ ಇರ್ತೀನಿ ಗಿಡಗಳನ್ನು ವರ್ಷಕ್ಕೆ ಒಂದು ಬಾರಿ ಆದರೂ ಗಿಡಗಳನ್ನು ಟ್ರಿಮ್ ಮಾಡಲೇಬೇಕು ನಾನು ಪೂರ್ತಿಯಾಗಿ ಎಲ್ಲ ಗೆಲ್ಲನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡುವಾಗ ಒಂದೇ ಕಟ್ಟಲ್ಲಿ ಕಟ್ ಹಾಕಬೇಕು ಆ ರೀತಿ ಕಟ್ ಮಾಡಿದರೆ ಗಿಡಗಳು ಡ್ಯಾಮೇಜ್ ಆಗೋದಿಲ್ಲ ಯಾವ ಗೆಲ್ಲಲ್ಲಿ ಹೂವು ಇದೆಯೋ ಮುಗ್ಗಿದೆಯೋ ಆ ಗೆಲ್ಲನ್ನು ಬಿಟ್ಟು ಬೇರೆ ಎಲ್ಲಾ ಗೆಲ್ಲನ್ನು ಕಟ್ ಮಾಡ್ತಾ ಇದ್ದೇನೆ ಈ ಗೆಲ್ಲನ್ನು ವೇಸ್ಟ್ ಮಾಡಬೇಡಿ ಯಾರಾದರೂ ಕೇಳಿದರೆ ಕೊಡಿ ಇನ್ನೊಂದು ಗಿಡವಾಗಲು ಸಾಧ್ಯವಾಗುತ್ತದೆ ಯಾಕೆಂದರೆ ಒಂದು ಗೆಲ್ಲಲ್ಲಿ ಒಂದು ಗಿಡವಾಗುವ ಚಾನ್ಸಸ್ ಇದೆ ಹಾಗಾಗಿ ಗೆಲ್ಲನ್ನು ವೇಸ್ಟ್ ಮಾಡಬೇಡಿ ಈ ಮುಗ್ಗು ಹರಳಿದ ನಂತರ ಪೂರ್ತಿಯಾಗಿ ಟ್ರಿಮ್ ಮಾಡ್ತೇನೆ ಗಿಡವನ್ನು ಪೂರ್ತಿಯಾಗಿ ಟ್ರಿಮ್ ಮಾಡಿದ ಗಿಡ ಚಿಗುರಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತದೆ ಅಂತ ಎಲೆಗಳು ತುಂಬಾ ಹೆಲ್ತಿಯಾಗಿ ಬರ್ತಾ ಇದೆ ನೋಡಿ ಎಷ್ಟು ಮೊಗ್ಗು ಬಂದಿದೆ ನೋಡಿ ಒಮ್ಮೆ ಗಿಡ ಪೂರ್ತಿ ಹೂವು ಬಿಡುವ ಚಾನ್ಸಸ್ ಇದೆ ಈ ಗಿಡದಲ್ಲಿ ಎಲ್ಲ ಗೆಲ್ಲು ಗೆಲ್ಲಿಗೆ ಮೊಗ್ಗು ಇದೆ ಎಷ್ಟು ಎತ್ತರವಾಗಿ ಇತ್ತು ಗಿಡ ಅದನ್ನ ಎಷ್ಟು ಶಾರ್ಟ್ ಆಗಿ ಕಟ್ ಮಾಡಿದನೆ ಅಂತ ನೋಡಿ ನನಗೆ ಗಿಡಗಳು ಈ ರೀತಿ ಇದ್ದರೆ ತುಂಬಾ ಇಷ್ಟ ಹಾಗಾಗಿ ನಾನು ಪದೇ ಪದೇ ಟ್ರಿಮ್ ಮಾಡ್ತಾ ಇರೋದು ಗಿಡದ ಬುಡವನ್ನು ಕೂಡ ಕ್ಲೀನ್ ಮಾಡ್ತಾ ಇರಬೇಕು ಗಿಡಗಳು ಹೆಲ್ತಿಯಾಗಿ ಇರಬೇಕಾದರೆ ತುಂಬಾ ಟಿಪ್ಸ್ ಗಳು ಏನು ಬೇಕಾಗಿರೋದಿಲ್ಲ ಸರಿಯಾದ ರೀತಿಯಲ್ಲಿ ಮಣ್ಣನ್ನು ಮಿಕ್ಸ್ ಮಾಡೋದು ಹಾಗೆ ಸರಿಯಾದ ಸಮಯಕ್ಕೆ ಟ್ರಿಮ್ ಮಾಡ್ತಾ ಇರಬೇಕು ಗಿಡಗಳನ್ನು ಹಾಗೆ ಗಿಡದ ಬುಡವನ್ನು ಕ್ಲೀನ್ ಮಾಡ್ತಾ ಇರಬೇಕು ಮಣ್ಣನ್ನು ಅಡಿ ಮೇಲೆ ಮಾಡ್ತಾ ಇರಬೇಕು ಏನಾದರೂ ಇನ್ಫೆಕ್ಷನ್ ಕಂಡು ಬಂದಲ್ಲಿ ಅದನ್ನು ಕೂಡಲೇ ಸರಿ ಮಾಡ್ಲಿಕ್ಕೆ ನೋಡಿ ಇಲ್ಲ ಇನ್ಫೆಕ್ಷನ್ ಬರಲಿಕ್ಕೆ ಮುಂಚೆನೇ ತಡೆ ಮಾಡಬೇಕಾದರೆ ವಾರಕ್ಕೊಮ್ಮೆ ಅಥವಾ ಎರಡು ವಾರಕ್ಕೊಮ್ಮೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇದ್ದರೆ ಆಯಿತು ನಿಮ್ಮ ಗಿಡಗಳಿಗೆ ಯಾವುದೇ ಕಾಯಿಲೆ ಬಾರದಾಗಿ ನೋಡಿಕೊಳ್ಳಬಹುದು ಗಿಡದ ಬುಡ ಯಾವಾಗಲೂ ಹೆಲ್ತಿಯಾಗಿ ಒಣಗದಾಗಿ ಹಾಗೆ ಗಟ್ಟಿಯಾಗದಾಗಿ ನೋಡಿಕೊಳ್ಳಿ ಗಟ್ಟಿ ಆದರೆ ಈ ರೀತಿ ಸ್ಲೋವಾಗಿ ಮಣ್ಣನ್ನು ಬಿಡಿಸಿ ಕೊಡಿ
ಎರಡು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಆದರೂ ಗಿಡಕ್ಕೆ ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಅನ್ನು ಕೊಡಿ, ಅದರ ಜೊತೆಗೆ ಸ್ವಲ್ಪ ಮಣ್ಣನ್ನು ತುಂಬಿ ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ವೇಸ್ಟ್ ಮಾಡದೆ ನಮ್ಮ ಗಿಡದ ಬುಡಕ್ಕೆ ಹಾಕಬಹುದು. ಹಾಗೆ ಬರಿ ನೀರನ್ನು ನಮ್ಮ ಗಿಡಗಳಿಗೆ ಕೊಡುವ ಬದಲಾಗಿ ಮೀನ್ ತೊಳೆದ ನೀರು, ಚಿಕನ್ ತೊಳೆದಿದ್ದು, ಮಟನ್ ತೊಳೆದ ನೀರನ್ನು ವೇಸ್ಟ್ ಮಾಡದೆ ನಮ್ಮ ಗಿಡಗಳಿಗೆ ಕೊಡುವಾಗ ಅದು ಕೂಡ ಒಂದು ಫರ್ಟಿಲೈಸರ್ ತರ ಕೆಲಸ ಮಾಡಿ ನಮ್ಮ ಗಿಡಗಳು ಚೆನ್ನಾಗಿ ಆರೋಗ್ಯವಾಗಿ ಇರಲು ಕಾರಣವಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ನನ್ನ ಗಿಡಗಳಿಗೆ ಮಾಡ್ತಾ ಇದ್ದೇನೆ ಅನ್ನುವ ಬಗ್ಗೆ ಎಲ್ಲಾ ಟ್ರಿಕ್ಸ್ ಗಳನ್ನು ನಿಮಗೆ ಹೇಳಿದ್ದೇನೆ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸ್ ಅನ್ನು ಕಾಮೆಂಟ್ ಅಲ್ಲಿ ತಿಳಿಸೋಕೆ ಮರಿಬೇಡಿ. ಬೈ ಫ್ರೆಂಡ್ಸ್.